ಅನುಮಾನಾಸ್ಪದವಾಗಿ ವ್ಯಕ್ತಿಯೊಬ್ಬರು ಸಾವನ್ನಪ್ಪಿದ್ದಾರೆ. ಇಂಡಿ ಪಟ್ಟಣದ ಅಗರ್ಖೇಡ್ ರಸ್ತೆಯ ಪಕ್ಕದಲ್ಲಿರುವ ಚರಂಡಿಯಲ್ಲಿ ಶವ ಪತ್ತೆಯಾಗಿದೆ. ಚರಂಡಿಯಲ್ಲಿ ಬಿದ್ದ ವ್ಯಕ್ತಿಯ ಹೆಸರು ರೇವಣಸಿದ್ದಪ್ಪ ಬಳಗಾರ್, ವಯಸ್ಸು 45 ಎಂದು ತಿಳಿದು ಬಂದಿದೆ. ಇಂಡಿ ನಗರ ಪೊಲೀಸ್ ಸಿಬ್ಬಂದಿಗಳ ನೆರವಿನಿಂದ ಶವವನ್ನು ಹೊರಗೆ ತೆಗೆಯಲಾಗಿದೆ. ಈ ಪ್ರಕರಣದ ಕುರಿತು ಇಂಡಿ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಬೆಳಗಿ ತಾಲೂಕಿನ ಗ್ರಾಮೀಣ ಮತ್ತು ಪಟ್ಟಣದ 17 ಜನ ಮಹಿಳೆಯರು ಕೂಡಿಕೊಂಡು ಸ್ತ್ರೀಯರ ಆರೋಗ್ಯದ ವೃದ್ಧಿಗೆ ಟ್ರಸ್ಟ್ ಉದ್ಘಾಟನೆ ಮಾಡಿದರು. ಇದೇ ಮೊಟ್ಟ ಮೊದಲ ಬಾರಿಗೆ ಹೆಣ್ಣು ಮಕ್ಕಳಿಗಾಗಿ ಬಾಗಲಕೋಟೆ ಜಿಲ್ಲೆಯ ಬೆಳಗಿಯಲ್ಲಿ ಇಂದು ಸಮೃದ್ಧಿ ಎಜುಕೇಷನ್ ಟ್ರಸ್ಟ್ ಉದ್ಘಾಟನಾ ಸಮಾರಂಭ ಜರುಗಿತು. ಮಹಿಳೆಯರ ಫಿಟ್ನೆಸ್ ದೂರದ ಬಾಗಲಕೋಟೆಯಂತಹ ಪಟ್ಟಣಕ್ಕೆ ಹೋಗಿ ಕಲಿಯಲು ತುಂಬಾ ಕಷ್ಟ ಆಗುತ್ತಿತ್ತು. ಆದರೆ ಇಂದು ಇದೇ ಮೊದಲ ಬಾರಿಗೆ ಬೆಳಗಿ ಪಟ್ಟಣದ ಇಂದಿರಾ ಕ್ಯಾಂಟೀನ್ ಹತ್ತಿರ ಸಮೃದ್ಧಿ ಟ್ರಸ್ಟ್ನವರು ಮಹಿಳೆಯರ ಆರೋಗ್ಯದ ದೃಷ್ಟಿಯಿಂದ ಯೋಗ, ಭರತನಾಟ್ಯ, ಡ್ಯಾನ್ಸ್, ಸುಗಮ ಸಂಗೀತ ಮತ್ತು ಡ್ಯಾನ್ಸ್ಗೆ ಅನೇಕ ಚಟುವಟಿಕೆಗಳು ನಡೆಸಲಾಗುವುದು ಎಂದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಷಟಸ್ಥಲ ಬ್ರಹ್ಮ, ಶ್ರೀ ಗುರುಪಾದ ದೇವರು, ಕಲ್ಮಠ ಬೆಳಗಿ, ಪಟ್ಟಣದ ಅನೇಕ ಹಿರಿಯ ಮುಖಂಡರು ಮತ್ತು ಅನೇಕ ಜನ ಮಹಿಳೆಯರು ಪಾಲ್ಗೊಂಡಿದ್ದರು. ಸಮೃದ್ಧಿ ಎಜುಕೇಷನ್ ಹಾಗೂ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯಲ್ಲಿ ನಾವು 17 ಜನ ಪದಾಧಿಕಾರಿಗಳಿದ್ದೇವೆ. ಅದರಲ್ಲಿ ನಾವು ಭರತನಾಟ್ಯ, ಸಂಗೀತ ಕ್ಲಾಸು, ಆಮೇಲೆ ಫಿಟ್ನೆಸ್ ಕ್ಲಾಸು, ಸುಗಮ ಸಂಗೀತವನ್ನು ಕಲಿಸ್ತಾ ಇದ್ದೀವಿ. ಇಲ್ಲಿ ಇರುವಂತಹ ಬಡ ಮಕ್ಕಳಿಗೆ ನಾವು ಅನುಕೂಲ ಮಾಡಬೇಕು. ಅಫ್ಸಲ್ಪುರ್ ತಾಲೂಕಿನ ಕರ್ಜ್ಗಿ ಗ್ರಾಮದಲ್ಲಿ ಶ್ರೀ ಯಲ್ಲಾಲಿಂಗೇಶ್ವರ ಜಾತ್ರೆಯ ಅಂಗವಾಗಿ ಸಿದ್ದರಾಮೇಶ್ವರ ಹಾಗೂ ಯಲ್ಲಾಲಿಂಗೇಶ್ವರ ಕರ್ತೃ ಗದ್ದಿಗೆ ರುದ್ರಾಭಿಷೇಕ. ಯಲ್ಲಾಲಿಂಗೇಶ್ವರ ಜಾತ್ರೆಯಲ್ಲಿ ಸಾಮೂಹಿಕ ವಿವಾಹ ಜರುಗಿತು. ನಂತರ 39 ಜೋಡಿ ವಧುವರರಿಗೆ ಸಾಮೂಹಿಕ ವಿವಾಹ ಅಕ್ಷತಾರೋಹಣಕ್ಕೆ ಡಾ ಮುರುಘಾ ರಾಜೇಂದ್ರ ಸ್ವಾಮೀಜಿ ಚಾಲನೆ ನೀಡಿದರು. ನಂತರ ಬಹಿರಂಗ ಸಭೆಯ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಡಾ ಮುರುಘಾ ರಾಜೇಂದ್ರ ಸ್ವಾಮೀಜಿ, ಶ್ರೀಮಠದಲ್ಲಿ ಪ್ರಥಮ ವರ್ಷ 9 ಮದುವೆ, ಎರಡನೇ ವರ್ಷ 18 ಮದುವೆ, ಮೂರನೇ ಬಾರಿ 32 ಮದುವೆ, ಈ ಬಾರಿ 39 ವಧುವರರು ಹೊಸ ಜೀವನ ಪ್ರಾರಂಭಿಸಿದ್ದು ಶ್ರೀ ಯಲ್ಲಾಲಿಂಗೇಶ್ವರ ಶ್ರೀರಕ್ಷೆ ಇವರ ಮೇಲೆ ಸದಾಕಾಲವಿರಲಿ. ಭೀಕರ ಬರಗಾಲ ಪರಿಸ್ಥಿತಿಯಲ್ಲಿ ಮದುವೆಯ ದುಂದು ವೆಚ್ಚಕ್ಕೆ ಕಡಿವಾಣ ಹಾಕಿ ವಧುವರರಿಗೆ ಉಚಿತವಾಗಿ ಸಾಮೂಹಿಕ ವಿವಾಹ ಭಕ್ತ ವೃಂದದವರು ನಡೆಸಿಕೊಂಡು ಬಂದಿದ್ದು ಶ್ಲಾಘನೀಯವಾಗಿದೆ ಎಂದರು. ಹಾಗೂ 4 ಗಂಟೆಗೆ ಉಡುಚಾಣ ಹಟ್ಟಿ ಗ್ರಾಮದಿಂದ ಕುಂಭಮೇಳ ನಂದಿಕೋರದೊಂದಿಗೆ ಪಲ್ಲಕ್ಕಿ ಉತ್ಸವ ಆಗಮನ. ಸಂಜೆ 5 ಸಾವಿರಾರು ಭಕ್ತರ ಸಮೂಹದಲ್ಲಿ ಡಾ ಮುರುಘಾ ರಾಜೇಂದ್ರ ಸ್ವಾಮೀಜಿ ಅವರಿಂದ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಸಾಮೂಹಿಕ ವಿವಾಹಕ್ಕೆ ರಾಜಶೇಖರ್ ಜಿಡ್ಡಿಗಿ ಇವರಿಂದ ವಧುವರರಿಗೆ ಮಂಗಳಸೂತ್ರ, ಕಾಲುಂಗರ ಸೇವೆ, ಶಿವಲಿಂಗಯ್ಯ ಸ್ಥಾವರಮಠ ಇವರಿಂದ ವಧುವರರಿಗೆ ದಂಡಿ, ಭಾಸಿಂಗ, ಹಾರ ಹಾಗೂ ಮಹಂತಯ್ಯ ಹಿರಮಠ ಅವರಿಂದ ಬಟ್ಟೆ ವ್ಯವಸ್ಥೆ ಮಾಡಲಾಯಿತು. ತಾಲೂಕು ಪಂಚಾಯತಿಯ ಉಪಾಧ್ಯಕ್ಷರಾದ ಭೀಮಾಶಂಕರ ಹೊನ್ನಿಕೇರಿ, ಅನ್ಸಾರ್ ಸಾಬ್ ಜಮಾದರ್, ರಾಮಣ್ಣ ನಾಯ್ಕೊಡಿ, ಗುರು ಸಾಲಿಮಠ, ಪುನ್ನಪ್ಪ ಢಾಳೆ, ಮಲ್ಲಪ್ಪ ಕಿಣ್ಣಿಗಿ, ಅಡಿಯಪ್ಪ ಕಟ್ಟಿಮನಿ, ಚಂದು ದೇಸಾಯಿ, ಅನಿಲ್ ಕಾಶ್ನಾಥ್, ಧರೆಪ್ಪ ಸಲ್ಗರ್, ಭೀಮಾ ನಾಯ್ಕೊಡಿ, ಕಾಂತು ಉಪ್ಪಿನ್, ವಿಠೋಬಾ ಹಳಗೋದಿ ಹಾಗೂ ಗ್ರಾಮದ ಸುತ್ತಮುತ್ತಲಿನ ಭಕ್ತರು ಭಾಗವಹಿಸಿದ್ದರು. ವೈಭವದಿಂದ ನಡೆದಿರ್ತಕ್ಕಂಥ ಈ ಸಂದರ್ಭ, ಈ ಪ್ರಸಂಗವನ್ನು ನೋಡಿದಾಗ ನಿಜಕ್ಕೂ ಕೂಡ ಎಲ್ಲ ಲಿಂಗನ ಶಕ್ತಿ, ಸಿದ್ದರಾಮನ ಶಕ್ತಿ ಎಂಥದ್ದು ಇದೆ ಅನ್ನುವಂಥದಕ್ಕೆ ಇವತ್ತು ಕರ್ಜ್ಗೆ ಮಠದ ಜಾತ್ರೆಯೇ ಸಾಕ್ಷಿಯಾಗಿರುವಂಥದ್ದು. ಕಾರಣ ಏನು ಅಂತ ಕೇಳಿದ್ರೆ, ನಮ್ಮ ಜಿಲ್ಲೆ
ವಿಜಯಪುರ ಜಿಲ್ಲೆಯ ಕೊಲ್ಹಾರ ನೀರಿಲ್ಲದ ಸಾಯುತ್ತಿರುವ ಮೀನುಗಳು. ತಾಲೂಕಿನ ತಡಲಗಿ ಗ್ರಾಮ ಹತ್ತಿರದ ಕೆರೆಯಲ್ಲಿ ಭಾರಿ ಬಿಸಿಲು ಮತ್ತು ಕೆರೆಯ ಅಕ್ಕಪಕ್ಕದ ಜಮೀನು ಮಾಲೀಕರು ಅಕ್ರಮವಾಗಿ ಪಂಪ್ಸೆಟ್ಗಳ ಮೂಲಕ ತಮ್ಮ ಜಮೀನುಗಳಿಗೆ ಕೆರೆಯ ನೀರನ್ನ ಬಳಸುತ್ತಿರುವುದರಿಂದ ಕೆರೆಯಲ್ಲಿ ಸಾಕಣೆ ಮಾಡುತ್ತಿರುವ ಮೀನುಗಳು ಸಾಮೂಹಿಕವಾಗಿ ಸಾಯುತ್ತಿವೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಗುತ್ತಿಗೆದಾರ ಮೌಲಸಾಬ್ ಪೆಂಡಾರಿ, ಸಂಬಂಧಪಟ್ಟ ಮೀನುಗಾರಿಕೆ ಇಲಾಖೆ ಅಧಿಕಾರಿಗಳಿಗೆ ಮನವಿ ಕೂಡ ಸಲ್ಲಿಸಿದ್ದೇನೆ, ಆದರೆ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಹೇಳಿದರು. ಕಾರ್ಡು